ನಾನು ಎಷ್ಟು ಸರಿ ನಿಮ್ಗೆ ಹೇಳಿ ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ, ಅದೇ ಭಾಷೆಯಲ್ಲಿ ಹೇಳ್ತೀನಿ. ನಿಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಹೇಳಕ್ಕೆ ಬರಲ್ಲ. ನಾನು ಎಲ್ಲ ಹಿತೈಷಿಗಳ, ಕಾರ್ಯಕರ್ತರ, ನಾಯಕರುಗಳ ಮಾತುಗಳು ಕೇಳಿದ್ದೇನೆ. ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ. ಅವರೆಲ್ಲರೂ ಮಾತನ್ನು ಕೇಳಿ, ಇನ್ನು ಕೆಲವರು ಹೇಳಿದ್ದಾರೆ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಇಲ್ಲ ಸೂಕ್ತ ಅಲ್ಲ, ಇದು ಕೇಳಿದ್ದೀನಿ. ನಾನು ಬಣಜಾರರು ಭವನದಲ್ಲೂ ಕೂಡ, ಸಮುದಾಯ ಭವನದಲ್ಲಿ ಬಹಿರಂಗವಾಗಿ ಎಲ್ಲರ ಅಭಿಪ್ರಾಯವನ್ನು ಕೂಡ, ಅದೂ ಒಂದು ಕಾರ್ಯಕ್ರಮವೇ ಮಾಡಿದೆ. ಅಲ್ಲಿ ಒಂದು ಇಬ್ಬರು ಮೂರು ಜನರು ಕೂಡ ಈ ಅಭಿಪ್ರಾಯನೂ ಹೇಳಿದರು. ನರೇಂದ್ರ ಮೋದಿಗೆ ಏನಾಗ್ಬಿಡ್ಬೋದು, ಪಕ್ಷಕ್ಕೆ ತೊಂದರೆ ಆಗ್ಬಿಡ್ಬೋದು, ಅಲ್ಲಿ ಉತ್ತರನೂ ನಾನು ಕೊಟ್ಟಿದ್ದೇನೆ. ನಾನು ಗೆಲ್ತಿದ್ದೆ, ಗೆಲ್ತಿದ್ದಂಗೆ ಅಕಸ್ಮಾತ್ ಇನ್ನು ಪಾರ್ಟಿ ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ. ತೆಗೆದ್ರೆ ಮತ್ತೆ ಎರಡೇ ತಿಂಗಳಪ್ಪ, ಈ ಮದುವೆ ಯಾವಾಗಾಯ್ತು ನಿಂದು? ಯಾವಾಗ ಗಳಿಗೆ ಕೂಡ ಬರುತ್ತೋ ಅವಾಗ ಆಗೋದೆಲ್ಲದೂ ಮದುವೆದೂ ಅಷ್ಟೇ. ನೀನು ಯಾಕೆ ಇಷ್ಟು ವಯಸ್ಸಾದ್ಮೇಲೆ ಮದುವೆ ಆಗ್ತಿದ್ಯಾ ಅಂತ ಕೇಳಿದ್ರೆ, ಯಾಕೆ ಅವಾಗಲೇ ಮದುವೆ ಆಗಲಿಲ್ಲ ಅಂದರೆ? ಕಾಲ ಕೂಡ ಬರಬೇಕು ಪ್ರತಿಯೊಂದಕ್ಕೂ. ನೀನು ಇನ್ನೂ ಮದುವೆ ಆಗಿಲ್ಲ ತಾನೆ, ಅದಕ್ಕೆ ಮತ್ತೆ ಆಗೇ ಬಿಟ್ಟಿದೆ, ಮತ್ತೆ ಇನ್ನೊಂದಕ್ಕೆ ಹೊಂಟ್ಬಿಟ್ಟಿಯಾ? ಸಿದ್ದರಾಮ ನೋಡಿ, ಸಿದ್ದರಾಮಯ್ಯನವ್ರದ್ದು ಯಾವಾಗಲೂ ಬೊಗಳೆನೆ. ಕಳೆದ ಬಾರಿ ಇದೇ ರೂಪದಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಭಾರತೀಯ ಜನತಾ ಪಾರ್ಟಿಗೆ ಒಂದು ಸೀಟು ಬರಲ್ಲ, ಬಂದರೆ ಒಂದು ಬರ್ಬೋದು ಅಂದರು. 25 ಸೀಟ್ ಗೆದ್ವಿ, ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು. ಅರ್ಥ ಆಯ್ತರ? ಈ ದೇಶದ ಜನ ನರೇಂದ್ರ ಮೋದಿ ಬಿಟ್ಟರೆ ಇನ್ಯಾರಿಗೂ ಪ್ರಧಾನಮಂತ್ರಿ ಮಾಡೋಕ್ಕೆ ತಯಾರಿಲ್ಲ. ಹಾಗಾಗಿ ನನ್ನ ಆಸೆ ರಾಜ್ಯದ 28 ಕ್ಷೇತ್ರದಲ್ಲಿ 27 ಕ್ಷೇತ್ರ NDA ಗೆದ್ದು, ಪಕ್ಷೇತರವಾಗಿ ನಾನು ಗೆದ್ದು 28 ಜನರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋಕ್ಕೆ ಹೋಗ್ತೇವೆ. ಇದು ನನ್ನ ನಂಬಿಕೆ. ಹೋದ ಸರಿ ಕಷ್ಟಪಟ್ಟು ಒಂದು ಸೀಟ್ ತೊಗೊಂಡ್ರು ಕಾಂಗ್ರೆಸ್, ಈ ಸರಿ ಅದು ತೊಗೊಳಲ್ಲ ಅಂತ ನನ್ನ ನಂಬಿಕೆ. ಇದು ಹೇಳಲಿಲ್ಲಪ್ಪ, ಯಾರು ಹೇಳಿದರೆ? CM ಸೀಟ್ ಅಲ್ಲಾಡಾಗ ಹೋಗಿದ್ದಾಗಲೇ, ಇವಾಗೇನು ಉಳಿದಿಲ್ಲ. ಏನು CM ಸೀಟ್ ಉಳಿದು ಅಲ್ಲಾಡ್ತಿದೆ ಅಂದರೆ ರಾಜ್ಯ ಜನ ಪೂರಾ ಸಿದ್ದರಾಮಯ್ಯಗೆ ಓಟ್ ಕೊಡ್ತಾರೆ ಅಂತ ಭ್ರಮೆಯಲ್ಲಿದ್ದಾರೆ. ರಾಜ್ಯ ಜನ ಓಟ್ ಕೊಡ್ತಿರೋದು, ದೇಶದ ಜನ ಓಟ್ ಕೊಡ್ತಿರೋದು ನರೇಂದ್ರ ಮೋದಿಗೆ. ಅರ್ಥ ಆಯ್ತರ? ಹಾಗಾಗಿ ಅವಾಗ 25 ಸೀಟ್ ಹೆಂಗೆ ಗೆಲ್ತೀನೋ, ಇನ್ನು 21 ಸೀಟ್ BJP ಹೆಂಗೆ ಗೆಲ್ಲತ್ತೆ ಅಂತ ಹೇಳಿದ್ರು. ಹಾಗೆ ಈಗಲೂ ಕೂಡ ಪಾಪ ಹೇಳ್ತಾ ಇದ್ದಾರೆ ಅವರು. ಅವರ ಆಸೆ ನಿರಾಶೆ ಆಗುತ್ತೆ, ಅನುಮಾನ ಬೇಡ. ಚುನಾವಣೆ ಮುಗಿದ ನಂತರ ಯಡಿಯೂರಪ್ಪನವರು ಏನು ಅನ್ನೋ ರಾಜ್ಯ ಜನಕ್ಕೂ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರು ಏನು ಅಂತ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಅಮಿತ್ ಶಾನವರು ಏನು ಅಂತ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಇದೆಲ್ಲದಕ್ಕಿಂತನೂ ಕೂಡ ಸಂಘಟನೆಯ ಪ್ರತಿನಿಧಿಯಾಗಿ ಹೋರಾಟ ಮಾಡ್ತೀನಿ ಅಂತ ಆ ಈಶ್ವರಪ್ಪ ಏನು ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಸ್ವಲ್ಪ ವೇಟ್ ಮಾಡಿ.